ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 5 ತಿಂಗಳುಗಳ ಕಾಲ ಕಳೀತಾ ಇದೆ. ಒಂದು ಕಡೆ ಸರ್ಕಾರ 136 ಸ್ಥಾನಗಳನ್ನು ರಾಜ್ಯದಲ್ಲಿ ಗೆಲ್ಲುವ ಮೂಲಕ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಸರ್ಕಾರದಲ್ಲಿ ಟಾರ್ಗೆಟ್ ಪಾಲಿಟಿಕ್ಸ್, ದ್ವೇಷ ರಾಜಕಾರಣ ಪ್ರಾರಂಭ ಆಗಿದೆ ಎನ್ನುವಂಥ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಮಾಧ್ಯಮಗಳ ಮುಂದೆ ಬಂದು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಪ್ರತ್ಯಕ್ಷವಾಗಿ ಸಾಕ್ಷಿ ಎಂಬಂತೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಏನು ಮುನಿರತ್ನ ಶಾಸಕ ಮುನಿರತ್ನ ಅವರ ಕ್ಷೇತ್ರಕ್ಕೆ ಬಿಡುಗಡೆ ಆಗಿದ್ದಂಥ 126 ಕೋಟಿ ರೂಪಾಯಿಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ. ಅದರಲ್ಲೂ ಪ್ರಮುಖವಾಗಿ ಡಿ ಸಿ ಎಂ ಆಗಿರತಕ್ಕಂಥ, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಮುನಿರತ್ನ ಅವರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಕಾಲಿಗೂ ಕೂಡ ಬಿದ್ದಿದ್ದಾರೆ. ಅವರ ಮನೆಗೂ ಕೂಡ ಹೋಗಿ ಮನವಿಯನ್ನು ಮಾಡಿದ್ದಾರೆ. ಜೊತೆಗೆ ಮಾಧ್ಯಮಗಳ ಮುಂದೆ ಬಂದು ನನ್ನ ಸಮಸ್ಯೆಗೆ ಅವರು ಪರಿಹಾರವನ್ನು ಕೊಡ್ತೇನೆ ಎಂಬುವಂಥ ವಿಶ್ವಾಸವನ್ನು ನನಗೆ ತಿಳಿಸಿದ್ದಾರೆ ಎಂಬ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಒಂದು ಕಡೆ ಬೆಂಗಳೂರಿನ ಕತೆ ಇದಾದರೆ, ರಾಮನಗರ ಜಿಲ್ಲೆಯಲ್ಲೂ ಕೂಡ ದ್ವೇಷದ ರಾಜಕಾರಣ ಪ್ರಾರಂಭ ಆಗಿದೆಯಾ ಎನ್ನುವಂಥ ಅನುಮಾನ ಕಾಡ್ತಾ ಇದೆ. ಏಕೆಂದರೆ 2018 ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿಯವರು ಕ್ಷೇತ್ರದ ಶಾಸಕರಾಗಿ ಚುನಾಯಿತರಾಗಿದ್ದರು. ತದನಂತರ ಬದಲಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಇಕ್ಬಾಲ್ ಹುಸೇನ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಶಾಸಕರಾಗಿದ್ದಾರೆ. ಅನಿತಾ ಕುಮಾರಸ್ವಾಮಿಯವರು ತನ್ನ ಮಗನಿಗಾಗಿ ಪಕ್ಷದ ಟಿಕೆಟನ್ನು ಬಿಟ್ಕೊಟ್ಟು, ಜೊತೆಗೆ ರಾಮನಗರ ಕ್ಷೇತ್ರವನ್ನು ಕೂಡ ಬಿಟ್ಕೊಟ್ಟಿದ್ದರು. ಆದರೆ ದುರದೃಷ್ಟ, ನಿಖಿಲ್ ಕುಮಾರಸ್ವಾಮಿಯವರು ಚುನಾವಣೆಯಲ್ಲಿ ಸೋಲ್ತಾರೆ, ಇಕ್ಬಾಲ್ ಹುಸೇನ್ ಅವರು ರಾಮನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆದರೆ ಇಕ್ಬಾಲ್ ಹುಸೇನ್ ಅವರು ರಾಮನಗರದಲ್ಲಿ ಶಾಸಕರಾದ ಕೇವಲ 5 ತಿಂಗಳು ಕಳೆದಿದೆ ಅಷ್ಟೇ. ಇಷ್ಟರಲ್ಲೇ ದ್ವೇಷದ ರಾಜಕಾರಣ ಪ್ರಾರಂಭ ಆಗಿದೆ ಎಂಬ ವಿಚಾರವನ್ನು ಸ್ಥಳೀಯ ಜೆ ಡಿ ಎಸ್ ಮುಖಂಡರು ನ್ಯೂಸ್ 18 ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏಕೆಂದರೆ ಕಳೆದ ಸರ್ಕಾರದ ಅವಧಿಯಲ್ಲಿ, ಅಂದರೆ ಅನಿತಾ ಕುಮಾರಸ್ವಾಮಿಯವರು ಶಾಸಕಿಯಾಗಿದ್ದರು, ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿಯವರು ರಾಮನಗರ ಕ್ಷೇತ್ರಕ್ಕೆ ಸುಮಾರು 11 ಕೋಟಿ ಚಿಲ್ಲರೆ ರೂಪಾಯಿಗಳ ವಿಶೇಷ ಅನುದಾನವನ್ನು ಕೆ ಆರ್ ಐಡಿಯಲ್ ಮೂಲಕ ರಾಮನಗರಕ್ಕೆ ತಂದಿದ್ದರು. ಅಂದರೆ ಕರ್ನಾಟಕ ರೂರಲ್, ಅಂದರೆ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ, ಈ ಒಂದು ಯೋಜನೆಯಿಂದ, ಈ ಇಲಾಖೆಯಿಂದ 11 ಕೋಟಿ ಚಿಲ್ಲರೆಯನ್ನು ರಾಮನಗರಕ್ಕೆ ತಂದಿದ್ದರು. ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಕ್ಷೇತ್ರದಲ್ಲಿ ಶಾಸಕರು ಯಾರಿರ್ತಾರೆ ಅವರ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ, ಪಕ್ಷಕ್ಕಾಗಿ ದುಡಿಮೆ ಮಾಡಿದಂಥವ್ರಿಗೆ ಒಂದು ಏನಂತೀವಿ ನಾವು, ಟೆಂಡರನ್ನು ಕರೆದು ಒಂದು ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಂದರೆ ಗುತ್ತಿಗೆದಾರರಿಗೆ ಕೆಲಸ ಕಾಮಗಾರಿಗಳನ್ನು ಹಾಕ್ಕೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿಯವರು ಚುನಾವಣೆಯಲ್ಲಿ ಸೋತ ನಂತರ ಇಕ್ಬಾಲ್ ಹುಸೇನ್ ಅವರು ಶಾಸಕರಾಗಿ ರಾಮನಗರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಈಗ ಏಕಾಏಕಿ ಜೆ ಡಿ ಎಸ್ ಶಾಸಕರಿಂದ ಏನು ಅನುದಾನ ಹಂಚಿಕೆಯಾಗಿತ್ತು, ಆ ಅನುದಾನವನ್ನು ಏಕಾಏಕಿ ಅಧಿಕಾರಿಗಳ ಮೂಲಕ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೊಡಬೇಕು ಎನ್ನುವಂಥ ಒತ್ತಾಯವನ್ನು ಇಕ್ಬಾಲ್ ಹುಸೇನ್ ಅವರು ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಈ ವಿಚಾರವಾಗಿ ಸ್ವತಃ ರಾಮನಗರ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಮಾತನಾಡಿ, ಸಂಬಂಧಪಟ್ಟಂತೆ ಶಾಸಕರು ಯಾರು ಅಧಿಕಾರದಲ್ಲಿ ಇರ್ತಾರೆ ಅವರ ಕಾರ್ಯಕರ್ತರಿಗೆ ಆ ಅನುದಾನವನ್ನು ಹಂಚಿಕೆ ಮಾಡೋದು ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಅದೇ ರೀತಿ ನಾವು ಕೂಡ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ದ್ವೇಷದ ರಾಜಕಾರಣದ ಪ್ರಶ್ನೆ ಇಲ್ಲ ಎಂಬುವಂಥ ವಿಚಾರವನ್ನು ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ. ಆದರೆ ಜೆ ಡಿ ಎಸ್ನ ಕಾರ್ಯಕರ್ತರು ಹೇಳೋದು, ಅನಿತಾ ಕುಮಾರಸ್ವಾಮಿಯವರು ಕ್ಷೇತ್ರದ ಶಾಸಕರಾಗಿದ್ದರು, ನಂತರ ತಮ್ಮ ಮಗನಿಗೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ಸ್ಥಾನವನ್ನು ಬಿಟ್ಕೊಟ್ರು, ಟಿಕೆಟನ್ನು ಕೊಟ್ಟರು ಪಕ್ಷದಿಂದ. ದುರದೃಷ್ಟ, ನಿಖಿಲ್ ಕುಮಾರಸ್ವಾಮಿಯವರು ಚುನಾವಣೆಯಲ್ಲಿ ಸೋತರು, ಅದಾದ ಬಳಿಕ ಇಕ್ಬಾಲ್ ಹುಸೇನ್ ಅವರು ಗೆದ್ದಿದ್ದಾರೆ.
ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡ್ತಾ ಇದೆ. ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅವರದೇ ಒಂದೇ ಸರ್ಕಾರ ಇದೆ. ಅವರು ಅವರ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ರಾಮನಗರಕ್ಕೆ ವಿಶೇಷ ಅನುದಾನವನ್ನು ತಂದು ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು. ಆದರೆ ಅನಿತಾ ಕುಮಾರಸ್ವಾಮಿ ಅವರು ತಂದಂಥ ಅನುದಾನವನ್ನು ಕಿತ್ಕೊಂಡು ಕಾಂಗ್ರೆಸ್ನವರಿಗೆ ಹಂಚುವಂಥದ್ದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನು ಜೆ ಡಿ ಎಸ್ನ ಕಾರ್ಯಕರ್ತರು ಮತ್ತು ಮುಖಂಡರು ಮಾಡ್ತಾ ಇದ್ದಾರೆ. ಏನು ಈ ಕಾಂಗ್ರೆಸ್ ಸರ್ಕಾರ ಈಗ ಹೊಸ್ದಾಗೆ 136 ಜನ ಗೆದ್ದಿದ್ದೀವಿ ಅಂತೇಳಿ ಸುಮಾರು ಕಂಟ್ರಾಟ್ದಾರರುಗಳಿಗಿರ್ಬೋದು, ಕೆಲಸಗಳಿರ್ಬೋದು, ಅಭಿವೃದ್ಧಿ ವಿಷಯದಲ್ಲಿರ್ಬೋದು, ಇವರು ಯಾವ ಥರ ದೇಶದ ರಾಜಕೀಯ ಮಾಡ್ತಾಯಿದ್ದಾರೆ ಅಂತಂದರೆ ನೋಡಿ, ಮೊನ್ನೆ ಬಾಲಣ್ಣವರು ಒಂದು ಮಾತು ಹೇಳ್ತಾ ಇದ್ದಾರೆ, ಯಾರು ನಮಗೆ ಬೂತಲ್ಲಿ ಓಟ್ ಜಾಸ್ತಿ ಕೊಟ್ಟಿರ್ತೀವಿ ಅವ್ರಿಗೆ ಮಾತ್ರ ನಾವು ಕೆಲಸ ಮಾಡಿಕೊಡ್ತೀವಿ ಅನ್ನೋ ಲೆವೆಲ್ಗೆ ಹೇಳ್ತಾ ಇದ್ದಾರೆ. ಬಾಲಣ್ಣವ್ರು ಒಂದು ಕಡೆ ಹಂಗೆ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನಮ್ಮ ರಾಮನಗರ ತಾಲೂಕು ಯಕ್ಬಾಲ್ ಹುಸೇನ್ ಎಮ್ ಎಲ್ ಎ ಅವರು ನಮ್ಗೆ ಹಳೆ ಕಾಂಟ್ರಾಕ್ಟಲ್ಲಿ ಏನಾಗಿತ್ತು, ನಮ್ಮ ಅನಿತಾ ಕುಮಾರಸ್ವಾಮಿ ಅವರು ಏನು ಎಮ್ ಎಲ್ ಎ ಆಗಿದ್ದಾಗ ಹಿಂದೆ ತಂದು ಹಾಕಿದ್ರು ದುಡ್ಡುಗಳನ್ನ, ಆ ದುಡ್ಡನ್ನ ಸ್ಟಾಪ್ ಮಾಡಿಸಿದ್ದಾರೆ. ಎಲ್ಲ ಕಡೆ ಲೆಟ್ರ್ ಕೊಟ್ಟು ಹಿಂದೆ ಕಂಟ್ರಾಕ್ಟ್ದಾರರುಗಳು ಎಲ್ಲೋ ಇಲ್ಲೋ ಪಾಪ ಸಾಲ ಸೂಲಗಳು ಮಾಡಿ ದುಡ್ಡು ಹಾಕೊಂಡು ತಂದಿರ್ತಾರೆ. ಆ ಕಂಟ್ರಾಕ್ಟ್ ದುಡ್ಡುಗಳು ತೊಗೊಂಡು ಏನೋ ದುಡ್ಡು ಹಾಕಿದಾಗ ಹಿಂದೆ ಅನಿತಕ್ಕ ಅವ್ರಿಗೆ ಹೋಗಿ ನಾವು ಮಾಡ್ತೀವಿ ಅಂತ ಕೇಳ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಆಲ್ರೆಡಿ ಕೆಲಸ ಮಾಡಿದ್ದಾರೆ. ಆ ಕೆಲಸನ ನೋಟಿಸ್ ಕೊಟ್ಟೆ ಬೇಡ, ನಾವು ಹೇಳಿದ್ದೀವಿ ನಿನ್ಸಿ ಅಂತೇಳಿ ಸ್ಟಾಪ್ ಮಾಡಿಸಿದ್ದಾರೆ. ಯಕ್ಬಾಲ್ ಹುಸೇನ್ ಅವರು ಇರ್ಬೋದು, ಬಾಲಣ್ಣವ್ರು ಇರ್ಬೋದು, ದೇಶದ ರಾಜಕೀಯ ಬಿಡಬೇಕು, ಮೊದಲನೇದಾಗಿ ರಾಜಕೀಯ ಬಿಡಬೇಕು. ಯಾಕೆಂದರೆ ಈ ಸರ್ಕಾರದಲ್ಲಿ ಒಂದು ಕಡೆ ಮುನಿರತ್ನಮ್ಗೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ತೊಂದರೆ ಕೊಡ್ತಾರೆ, ಅವರು ಕಾಲು ಮುಗಿದು ಕೇಳ್ಕೊತಾರೆ. ಇಲ್ಲಿ ಕಂಟ್ರಾಟ್ದಾರರುಗಳೆಲ್ಲ ಇವ್ರಿಗೆ ಕಾಲಿಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಅಲ್ಲಿಂದ ಇಲ್ಲಿಂದ ದುಡ್ಡುಗಳು ತಂದು ಹಾಕಿರ್ತಾರೆ. ಬಾಲಣ್ಣ ಹೇಳೋದೇನು, ನಾವು ರಾಮನಗರ ತಾಲೂಕಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಯಾರು ನಮ್ಮ ತಾಲೂಕಲ್ಲಿ ನನಗೆ ಓಟ್ ಹಾಕಿರ್ತಾರೋ ಅವ್ರಿಗೆ ಮಾತ್ರ ಕೆಲಸ ಅಂತ ಅಂದರೆ ಯಾಕೆ ಸ್ವಾಮಿ ದೇಶದ ರಾಜಕೀಯ ಮಾಡ್ತಿದ್ದೀರಾ? ನೀವು ತಾಲೂಕು ಎಮ್ ಎಲ್ ಎ ಆದಮೇಲೆ ಒಂದು ಮಾಗಡಿ ತಾಲೂಕಿಗೆ ಎಮ್ ಎಲ್ ಎ, ನೀವು ಓಟ್ ಹಾಕಿರೋರ್ಗೆ ಮಾತ್ರ ಎಮ್ ಎಲ್ ಎ, ನೀವು ನೋಡಿದ್ದೀರಾ ಓಟ್ ಹಾಕಿರೋರ್ನ? ಓಟ್ ಹಾಕಿರೋರು ಯಾರು ಅಂತ ಗುರುತಿಸ್ತೀರಾ ನೀವು? ಆ ಥರ ಗುರುತಿಸಿ ಯಾಕೆ ರಾಜಕೀಯಗಳು ಮಾಡ್ತೀರಾ? ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಓಟ್ ಹಾಕಿದ ಮೇಲೆ ನೀವು ಜನಪ್ರತಿನಿಧಿ ಆದಮೇಲೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಈ ಹಳೆ ಬುದ್ಧಿ ಎಲ್ಲ ಈ ಥರ ಬುದ್ಧಿ ಎಲ್ಲ ಬಿಟ್ಬಿಟ್ಟು ನಾನು ಜನಪ್ರತಿನಿಧಿ ಆಗಿದ್ದೀನಿ, ಎಮ್ ಎಲ್ ಎ ಆಗಿದ್ದೀನಿ ಅಂತ ಎಲ್ಲರಿಗೂ ನೀವು ಎಮ್ ಎಲ್ ಎ ಆಗಿದ್ದರೆ ಗುರುತಿಸ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನೊಂದು ಎರಡು ನಾನು ಚಿಕ್ಕವನಾಗಿ ನಿಮ್ಗೊಂದು ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಜಿ ಶಾಸಕರಾದ ಅನಿತಾ ಕುಮಾರಸ್ವಾಮಿ ಅವರು ನಾನಾ ಇಲಾಖೆಗಳಿಂದ 100 ಕೋಟಿ ಅನುದಾನವನ್ನು ತಂದು ಕೆ ಆರ್ ಡಿ ಸಿ ಎಲ್ಲು ಮತ್ತು ಇತರೆ ಇಲಾಖೆಗಳಿಗೆ ಕೊಟ್ಟು ಜಿ ಡಿ ಎಸ್ ಕಾರ್ಯಕರ್ತರ ಜೊತೆಗೆ ಗುತ್ತಿಗೆದಾರರಿಗೆ ಹಂಚಿದ್ದಾರೆ. ಆ ಕಾಮಗಾರಿನ ಅವರು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಈಗಿನ ಎಮ್ ಎಲ್ ಎ ಯಕ್ಬಾಲ್ ಹುಸೇನ್ ಸಾಹೇಬರು ಆ ಕೆಲಸ ಕಾಮಗಾರಿಗಳನ್ನ ಬೇರೆಯವರಿಗೆ ಸ್ಥಳಾಂತರ ಮಾಡಿ ಬೇರೆ ಅವ್ರ ಕಾರ್ಯಕರ್ತರಿಗೆ ನೀಡೋದಕ್ಕೆ ಹೊರಟಿರೋದು ಯಾವ ನ್ಯಾಯ? ಜೊತೆಗೆ ಇವ್ರು ಏನಾದರೂ ಅನುದಾನ ತಂದಿದ್ರೆ ಈಗ ಏನು ಸರ್ಕಾರ ನಡೆಸ್ತಾ ಇದ್ದೀರಾ, ನಿಮ್ಮ ಅನುದಾನದಲ್ಲಿ ತಗೊಬಂದು ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಕೆಲಸನ ಮುಂದುವರಿಸಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ದು ಅನುದಾನ ಅಂತ ಹೇಳ್ತಾರೆ, ಅದಕ್ಕೆ ಸರ್ಕಾರದ ಅನುದಾನ ಕೊಟ್ಟಿರುವಂಥದ್ದು ಈ ಕ್ಷೇತ್ರದ ಅಭಿವೃದ್ಧಿಗೆ ಕೊಟ್ಟಿರ್ತಾರೆ. ನಾನಾಗಲಿ ನನಗೆ ಜನ್ಮ ಕೊಟ್ಟದ ಅಪ್ಪ ಆಗಲಿ ಯಾರೇ ಆಗಲಿ ಅದನ್ನು ಉಸ್ತುವಾರಿ ಮಾಡಿಕೊಂಡು ಕೆಲಸ ಮಾಡುವಂಥದ್ದು ಸೂಪರ್ವಿಷನ್ ಅಷ್ಟೇ, ನಾನು ಕೆಲಸ ಕಾರ್ಯ ಮಾಡಬೇಕು. ಅದನ್ನು ಸ್ಪಷ್ಟವಾಗಿ ಅದು ಒಳ್ಳೆ ರೀತಿಗೆ ಅದು ಕೆಲಸ ಆಗ್ತಾ ಇದೆಯಾ, ಕ್ವಾಲಿಟಿ ಆಫ್ ವರ್ಕ್ ನಡೀತಾ ಇದೆಯಾ, ಆ ಜಾಗದಲ್ಲಿ ನಡೀತಾ ಇದೆಯಾ, ಸೂಪರ್ ಅವ್ರದ್ದು ಯಾರು ಇರಲಿ ಯಾರು ಇದ್ರೇನು ಅದಕ್ಕೆ ನಂದು ಯಾರ್ದು ನನ್ನ ಅನುಕೂಲ ಇಕ್ಬಾಲ್ ಅನ್ನೋಕೆ ಅನುದಾನ ಅನ್ನೋಕ್ಕಾಗಲ್ಲ. ಶಾಸಕರ ಅನುದಾನ ಅಂತ ಹೇಳ್ತಾರೆ, ಶಾಸಕರು ಯಾರು ಇರ್ತಾರೆ ಅದನ್ನು ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ತಾರತಮ್ಯ ಮಾಡುವಂಥದ್ದು ಇಲ್ಲ. ನನಗೆ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಕ್ಷೇತ್ರಕ್ಕೆ ಬಂದಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು, ಕೆಲಸ ಕಾರ್ಯ ಆಗಬೇಕು. ಆ ಮಂತ್ರಿಟ್ಟು ನಾನು ಕೆಲಸ ಮಾಡಿದೆ. ನಾನು ದಳ ಕಾಂಗ್ರೆಸ್ ಅನ್ನೋದನ್ನು ನನ್ನಲ್ಲಿ ಇಲ್ಲ. ಅದು ಚುನಾವಣೆ ಸಂದರ್ಭದಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಹೊರತು ಇನ್ನು ಉಳಿಕೆ ಸಂದರ್ಭದಲ್ಲಿ ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮಿಸ್ತೀನಿ. ನನಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ಮನೋಭಾವ ಹೊಂದಿರುವಂಥ ಒಬ್ಬ ವ್ಯಕ್ತಿ ನಾನು. ಈ ಇಬ್ಬರ ಜಗಳದ ಮಧ್ಯೆ ರಾಮನಗರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಅಧಿಕಾರಿಗಳ ಪಾಡು ನಿಜಕ್ಕೂ ಕೂಡ ಸಾಕು ಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಚಾರಗಳಿಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳು ದೊರಕ್ತದೆ ಎಂಬುದನ್ನು ಕಾಲವೇ ಉತ್ತರವನ್ನು ಕೊಡಬೇಕಾಗಿದೆ.